ಕಳೆದ ದಿವಸದಲ್ಲಿ ಕತ್ತೆ ಅನ್ನುವಂತಹ ಆ ವಿಶೇಷವಾದಂತಹ ಪ್ರಾಣಿಯ ಕುರಿತಾಗಿ ನಾವು ಕಲಿತ ಒಂದು ಧ್ಯಾನ ಮಾಡ್ತಾ ಇದ್ದೇವೆ. ಕತ್ತೆ ಅಂದ್ರೆ ಕಡೆಗಣಿಸಲ್ಪಟ್ಟಂತ ಒಂದು ಪ್ರಾಣಿ, ಅನೇಕ ದೃಷ್ಟಿಕೋನದಲ್ಲಿ ಕತ್ತೆ ಅಂದ್ರೆ ಕಡೆಗಣಿಸಲ್ಪಟ್ಟಂತ ಒಂದು ಪ್ರಾಣಿ. ಆದಾಗ್ಯೂ ಆ ಕತ್ತೆ ಅನ್ನುವಂತ ಆ ಒಂದು ವಿಶೇಷವಾದಂತ ಪ್ರಾಣಿಯ ಒಂದು ವೈಶಿಷ್ಟ್ಯತೆಗಳನ್ನ ಮತ್ತು ಅದರಲ್ಲಿರ್ತಕ್ಕಂಥ ಆತ್ಮಿಕ ಸತ್ಯತೆಗಳನ್ನ ನಾವು ಗಮನಿಸ್ತಾ ಬಂದಿದ್ದೇವೆ. ನನ್ನ ಕಳೆದ ದಿವಸ ಡಿ ಅನ್ನೋದ DONKEY ಈ ಕತ್ತೆಯ ಒಂದು ಪದದಲ್ಲಿ ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥ ಈ ಒಂದು ಪದ ಡಾಂಕಿ. ಡಾಂಕಿಯಲ್ಲಿ ಐದು ಆರು ವಿಶೇಷವಾದ ಅಕ್ಷರಗಳಿದೆ. ಮೊದಲನೇ ಅಕ್ಷರ ಡಿ ನಾನು ಕಲಿತಾ ಬಂದಿದ್ದೇವೆ. ಈ ದಿವಸದಲ್ಲಿ ನಾವು ಗಮನಿಸುವಾಗ ಓ ಅನ್ನು ಕಲಿಯಲಿಕ್ಕೆ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ನೋಡುವ ಹಾಗೆ ಕಳೆದ ರಾತ್ರಿಯಲ್ಲಿ ಡಿಸೆಂಟ್ ಸಭ್ಯತೆ ಯೋಗ್ಯತೆ ಡಿಸಿಪ್ಲಿನ್ ಶಿಸ್ತು ಅದು ಏನು ನಮ್ಗೆ ಕಳಿಸಿಕೊಡುತ್ತೆ ಎಂಬುದಾಗಿ ಗಮನಿಸ್ತೇವೆ. ಸಭ್ಯತೆ ಹೇಗೆ ಬಂದಿದೆ, ಆ ಡಿಸಿಪ್ಲಿನ್ ಏನನ್ನ ನಾವು ಗಮನಿಸಿದ್ದೆ ಎಂಬುದಾಗಿ ಓ ಇವತ್ತು ಓ ಅನ್ನುವಂಥ ಸಂಗತಿಯನ್ನ ಗಮನಿಸ್ತೇವೆ. ಓ ಅಂದ್ರೆ ಒಬಿಡಿಯಂಟ್ ವಿಧೇಯತೆ ಅಂದ್ರೆ ಈ ವಿಧೇಯತೆ ಅನ್ನುವಂಥದ್ದನ್ನ ನಾವು ಕತ್ತೆಯ ಜೀವಿತದ ಮೂಲಕವಾಗಿ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಪ್ರೇರಿ. ಹೇಗೆ ಎಂಬುದಾಗಿ ನೋಡ್ತಾ ಬರುವಾಗ ಮಥಾಯನ ಬರೆದ ಸುವಾರ್ತೆ 21:7 ವಚನವನ್ನು ಗಮನಿಸುವಾಗಲೂ, ಮಾರ್ಕನ ಸುವಾರ್ತೆ 11:7 ವಚನವನ್ನು ಗಮನಿಸುವಾಗಲೂ, ಲೂಕನ ಸುವಾರ್ತೆ 19:30 ವಚನವನ್ನು ಗಮನಿಸುವಾಗಲೂ ಅಲ್ಲಿ ಕೆಲವು ಸತ್ಯತೆಗಳನ್ನು ಗ್ರಹಿಸಕ್ಕೆ ಸಾಧ್ಯ. ದ ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 21:7, ದ ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 11:7, ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 19:30 ಗಮನಿಸುವಾಗ ನಾನು 21 ಮಥಾಯನ ಬರೆದ ಸುವಾರ್ತೆ 7 ವಚನ ನಿಮ್ಗೆ ಓದ್ಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನ ಹಾಕಲು ಆತನು ಹತ್ತಿ ಕೂತುಕೊಂಡನು. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಕತ್ತೆ ಮರಿಯನ್ನು ಹಿಡಿದುಕೊಂಡು ಬರ್ತಾರೆ. ನಮಗೆ ಗೊತ್ತಿರುವ ಸಂಗತಿ ಆ ಕತ್ತೆಯ ಮೇಲೆ ತಮ್ಮ ಬಟ್ಟೆಗಳನ್ನ ಅವರು ಹಾಕುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಕುಳಿತುಕೊಳ್ಳುವಾಗ ಆ ಕತ್ತೆ ಯಾವುದೇ ಪ್ರತಿರೋಧವನ್ನ ತೋರದೆ ಅದು ವಿಧೇಯವಾಗಿ ತನ್ನ ಮೇಲೆ ಕುಳಿತುಕೊಳ್ಳುವ ಆತನು ಯಾರೆಂಬುದಾಗಿ ಗೊತ್ತಿರದಾಗಿ ಕೂಡ ಅದು ತನ್ನನ್ನೇ ತಾನು ಒಪ್ಪಿಸಿಕೊಟ್ಟಂತ ತಗ್ಗಿಸಿಕೊಂಡಂತ ಸ್ಥಿತಿ ಅದನ್ನ ಲೂಕನ ಸುವಾರ್ತೆಯಲ್ಲಿಯೂ ಮತ್ತು ಮಾರ್ಕನ ಸುವಾರ್ತೆಯಲ್ಲಿ ಗಮನಿಸ್ತೇವೆ. ಇದೇ ಒಂದು ಭಾಗವನ್ನು ಮುಂದುವರಿಸಿ ನೋಡುವಾಗ ನಾವು ಆದಿ ಕಾಂಡಕ್ಕೆ ಬರ್ತೇವೆ. ದಯಮಾಡಿ ಬುಕ್ ಆಫ್ ಜನಸಿಸ್ ಚಾಪ್ಟರ್ 22:3 ಆದಿ ಕಾಂಡ 22 ನಾವು 3 ವಚನವನ್ನು ಗಮನಿಸುವಾಗ ಆದಿಕಾಂಡ 22:3 ವಚನ ಅಲ್ಲಿಯೂ ಕೂಡ ನಮಗೆ ಒಂದು ಆ ಸಂಗತಿಯನ್ನು ಕಲಿಸಲಿಕ್ಕೆ ಸಾಧ್ಯ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಎಂಬುದಾಗಿ ಗಮನಿಸಿ ಅಂದ್ರೆ ಆಮೇಲೆ ಮುಂದೆ ನೋಡುವಾಗ 3 ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಿತು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಕತ್ತೆ ವಿಧೇಯತೆಯನ್ನು ಇಲ್ಲಿ ಹೇಗೆ ಈ ವಾಕ್ಯ ಭಾಗದಲ್ಲಿ ನಾವು ಕಲಿಯಬಹುದೆಂಬ ಗಮನಿಸಬಹುದೆಂಬ ನೋಡುವಾಗ ಮುಂಜಾನೆಯಲ್ಲಿ ಅಬ್ರಹಾಮನು ತನ್ನ ಮಗನೊಂದಿಗೆ ಎದ್ದು ಸೇವಕರೊಂದಿಗೆ ಎದ್ದು ಕಟ್ಟಿಗೆಯನ್ನ ಒಡಿಸಿ ಆ ಕಟ್ಟಿಗೆಯೊಂದಿಗೆ ಇತರ ಸರಕು ಸರಂಜಾಮುಗಳನ್ನ ಆ ಕತ್ತೆ ಮೇಲೆ ಇಡಿಸಿ 3 ಪ್ರಯಾಣ ಮಾಡುವಾಗಲೂ ಕೂಡ ಆ ಕತ್ತೆ ಎಲ್ಲಿಯೂ ಕೂಡ ಮಿಸುಕಾಡದೆ ವಿಧೇಯತೆಯಿಂದ ಆ ಅಬ್ರಹಾಮನೊಂದಿಗೆ ಅದು ತನ್ನ ಪ್ರಯಾಣವನ್ನ ಮುಂದುವರಿಸಿತು ಎಂಬುದನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಂದ್ರೆ ವಿಧೇಯತೆ ಅಂದ್ರೆ ಎಷ್ಟರ ಮಟ್ಟಿಗೆ ಅದು ತನ್ನೇ ತಾನು ಒಪ್ಪಿಸಿಕೊಟ್ಟ ರೀತಿ ತಗ್ಗಿಸಿಕೊಂಡ ರೀತಿ ವಿಧೇಯತೆ ಅದನ್ನ ಇನ್ನೊಂದು ಮಾತಲ್ಲಿ ಇನ್ನೊಂದು ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಬರುವಾಗ ಅರಣ್ಯಕಾಂಡ 22 ನಾವು ವಿಶೇಷವಾಗಿ 30 ವಚನವನ್ನ ಗಮನಿಸ್ತೇವೆ. ಅರಣ್ಯಕಾಂಡದಲ್ಲಿ 22 ವಚನದ ನೋಡುವಾಗ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 22:30 ಅರಣ್ಯಕಾಂಡ 22:30 ವಚನದಲ್ಲಿ ಇಲ್ಲಿ ಬಿಳಾಮನ ಕುರಿತಾಗಿ ನಮಗೆ ಗೊತ್ತಿದೆ. ಆ ಕೊನೆಯ 30 ವಚನದಲ್ಲಿ ಒಂದು ಮಾತು ನೋಡ್ರಿ, 22 ಅರಣ್ಯಕಾಂಡ 30 ವಚನ, ಅದಕ್ಕೆ ಆ ಕತ್ತೆ ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ, ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟೋ ಅಂದಾಗ ಬಿಳಾಮನು ಇಲ್ಲವೆಂದು ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅದ್ಭುತವಾದಂತ ಆ ಒಂದು ಮಾತು ಏನಂದ್ರೆ ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೆಂದ್ರೆ ವಿಶೇಷವಾಗಿ ಬಿಳಾಮನು ತನ್ನ ಪ್ರಯಾಣದ ಆ ಉದ್ದಕ್ಕೂ ಕೂಡ ತನ್ನ ಪ್ರಯಾಣದಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ತನ್ನ ಜೀವಮಾನದಲ್ಲಿ
ಆ ಕತ್ತೆಯನ್ನ ಆತನು ಪ್ರಯಾಣಕ್ಕಾಗಿ ಬಳಸಿಕೊಳ್ಳುವಾಗಲೂ ಅದು ಎಂದಿಗೂ ಕೂಡ ಪ್ರತಿರೋಧವನ್ನು ತೋರದೆ ಅದು ವಿಧೇಯವಾಗಿ ನಡೆಕೊಂಡಿದ್ದನ್ನ, ಅದು ಸ್ವತಃ ಮಾತನಾಡುವ ಶಕ್ತಿಯನ್ನು ಹೊಂದಿದ ತರುವಾಯ ಇಲ್ಲಿ ಬಿಳಾಮನಿಗೆ ಹೇಳುವುದನ್ನ ಗಮನಿಸ್ತೇವೆ. ಅಂದ್ರೆ ಒಬಿಡಿಯಂಟ್ ಅನ್ನುವಂಥದ್ದು ಕತ್ತೆಯ ಜೀವಿತದಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ನಾವು ಕಲಿತುಕೊಳ್ಳಬೇಕಾದಂತ ಆ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾದ ಗುಣಲಕ್ಷಣ ವಿಧೇಯತೆ. ನಮ್ಮ ಕರ್ತನು ನಮ್ಮಿಂದ ಬಯಸುವಂಥದ್ದು ವಿಧೇಯತೆಯನ್ನೇ. ಇಲ್ಲಿ ಕತ್ತೆಯು ತನ್ನ ಆ ಬಿಳಾಮನ ಜೀವಮಾನದಲ್ಲೆಲ್ಲ ಆ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲ, ಎಂದಾದ್ರೂ ನಾನು ಹೀಗೆ ಕೊಸರಾಡಿದ್ದುಂಟೋ, ಎಂದಾದ್ರೂ ಹೀಗೆ ನಾನು ಪ್ರತಿರೋಧ ತೋರಿದ್ದುಂಟೋ, ನಾನು ವಿಧೇಯತೆಯಿಂದ ನಿನಗಾಗಿ ನಾನನ್ನೇ ಒಪ್ಪಿಸಿಕೊಂಡಿದ್ದೇನಲ್ಲ, ತಗ್ಗಿಸಿಕೊಂಡಿದ್ದೇನಲ್ಲ ಎಂಬುದನ್ನು ಅದು ಆ ಪ್ರತಿಪಾದಿಸ್ತಾ ಇದೆ. ಅದು ಡಿಪೆಂಡ್ ಮಾಡಿದ್ರೆ ತನ್ನನ್ನೇ ತಾನು ಪ್ರತಿಪಾದಿಸಿಕೊಳ್ತಾ ಇದೆ. ಆಗ ಆತನು ಹೇಳುವ ಮಾತೇನಂತಂದ್ರೆ, ನಾನು ಯಾವಾಗ ಈ ರೀತಿಯಾಗಿ ಮಾಡಿದಿಂಟೋ ಅಂದಾಗ ಬೀಳಾಮನು ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ದೇವರ ಆ ಒಂದು ಆ ಮಾತಿಗೆ ಮಾತಿನ ದೇವರ ಕೃಪೆಯನ್ನು ಮಾತನ್ನ ಆಡುವಂತ ಶಕ್ತಿಯನ್ನು ಪಡ್ಕೊಂಡಂತ ಆ ಕತ್ತೆಯು ತನ್ನ ವಿಧೇಯತೆಯ ಒಂದು ಗುಣಲಕ್ಷಣವನ್ನ, ತಾನು ಹೇಗೆ ವಿಧೇಯನಾದೆ ಎಂಬುದನ್ನ ಆ ಕತ್ತೆ ಬೀಳಾಮನಿಗೆ ತಿಳಿಸುವಾಗ ಬೀಳಾಮನು ಇಲ್ಲವೆಂಬುದಾಗಿ ಉತ್ತರ ಕೊಡ್ತಾನೆ. ಪ್ರಿಯರೇ, ಇದನ್ನ ನಾವು ಏನು ಕಲಿಯಬಹುದು? ನಾವು ನಿನ್ನೆ ರಾತ್ರಿ ಗಮನಿಸುವಾಗ ಡೀಸೆಂಟ್ ಸಭ್ಯತೆಯನ್ನ ಮತ್ತು ಯೋಗ್ಯವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ನಾವು ನಮ್ಮ ಜೀವಿತ ಅಳವಡಿಸಿಕೊಳ್ಳಬೇಕು. ಯಾಕೆಂದ್ರೆ ಕತ್ತೆಯನ್ನು ನೋಡಿದ ಹಾಗೆಯೇ ದೇವರು ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಸಭ್ಯತೆ ಮತ್ತು ಯೋಗ್ಯವಾಗಿರ್ತಕ್ಕಂಥ ಲಕ್ಷಣಗಳು ಕಾಣಬರಬೇಕು. ಎರಡನೇ ಡಿಸಿಪ್ಲಿನ್ ಅಂತ ಗಮನಿಸಿದ್ದೇವೆ, ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಜೀವಿತ ಶೈಲಿ. ಕ್ರೈಸ್ತಿ ಅಥವಾ ವಿಶ್ವಾಸದ ಜೀವಿತದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಇರಬೇಕೆಂಬುದಾಗಿ ಅದು ನಮಗೆ ಆತನ ಜೀವಿತದ ಮೂಲಕವಾಗಿ ಅದು ನಮಗೆ ನಿನ್ನೆ ರಾತ್ರಿಯಲ್ಲಿ ಆ ವಾಕ್ಯದ ಮೂಲಕವಾಗಿ ಕಲಿತಿದ್ದೇವೆ. ಈ ವಿಶೇಷವಾಗಿ ಎರಡನೇ ಅಂಶವನ್ನು ಗಮನಿಸುವಾಗ, ಮೂರನೇ ಅಂಶವನ್ನ ಒಬಿಡಿಯಂಟ್ ಅನ್ನುವಂಥದ್ದು ವಿಧೇಯತೆ ಅನ್ನುವಂಥದ್ದು ಅದು ಕತ್ತೆ ನಮಗೆ ಕಲಿಸಿಕೊಡ್ತಾ ಇದೆ. ತನ್ನ ಜೀವಮಾನದಲ್ಲೆಲ್ಲ ತನ್ನ ಯಜಮಾನನು ಹೊತ್ತು ತಿರುಗಿದಂತ ಆ ಕತ್ತೆ ಎಂದೂ ಕೊಸರಾಡಿಲ್ಲ. ಪ್ರಿಯರೇ, ಹಾಗಾದ್ರೆ ನಾವು ವಿಶೇಷವಾಗಿ ಗಮನಿಸಬೇಕು, ಆ ಕತ್ತೆಗಿಂತಲೂ ಶ್ರೇಷ್ಠರಾಗಿದ್ದೇವೆ. ಆ ಕತ್ತೆಗಿಂತಲೂ ಉನ್ನತವಾದಂತಹ ಉಚ್ಛ್ರಾಯವಾದ ಸ್ಥಿತಿಯಲ್ಲಿ ನಾವು ಸ್ಥಾಪಿಸಲ್ಪಟ್ಟಿದ್ದೇವೆ. ನಮ್ಮ ವಿಧೇಯತೆ ನಮ್ಮ ಕರ್ತನೆಡೆಗೆ ನಮ್ಮ ಕರ್ತನಿಗೆ ಹೇಗೆ ಇದೆ, ನಾವು ಹೇಗೆ ನಮ್ಮ ಕರ್ತನ ಮುಂದೆ ನಾವು ವಿಧೇಯರಾಗಿ ನಡೆದುಕೊಳ್ತಾ ಇದ್ದೇವೆ, ಅದನ್ನೇ ಸಮುವೇಲನ ಮೊದಲನೆಯ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಆ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದು. ಮೊದಲನೇ ಸಮುವೇಲ 15:22 ವಚನದಲ್ಲಿ ಗಮನಿಸುವಾಗ ಸೌಲನ ಕುರಿತಾಗಿ ಹೇಳುವಂತ ಮಾತು ಸಮುವೇಲನು, ಬುಕ್ ಆಫ್ 1 Samuel 15:22, ಅದಕ್ಕೆ ಸಮುವೇಲನು, ಯಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ನೋಡಿ ಎಂತ ಅದ್ಭುತವಾದ ಸಂಗತಿ, ವಿಧೇಯತ್ವ ಅದು ಕರ್ತನ ಮೆಚ್ಚುವಂತ ಗುಣ, ತಗ್ಗಿಸುವಿಕೆ ಕರ್ತನ ಮೆಚ್ಚುವಂತ ಗುಣ. ಆ ಗುಣವನ್ನ ಒಬ್ಬ ಸಾಕು ಪ್ರಾಣಿಯಾಗಿರ್ತಕ್ಕಂಥ ಒಬ್ಬ ಒಂದು ವಿಶೇಷವಾಗಿ ಪ್ರಯಾಣಕ್ಕೆ ಬೆಳೆಸುವಂತ ಸರಕು ಸರಂಜಾಮಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಳಸುವಂತ ಕತ್ತೆಯ ಒಂದು ಜೀವಿತದ ಮೂಲಕವಾಗಿ ನಾವು ಕಲಿಲಿಕ್ಕೆ ದೇವರು ನಮ್ಗೆ ಅವಕಾಶ ಮಾಡಿಕೊಂಡಿದ್ದಾನೆ. ಅದಕ್ಕೆ ನೋಡುವಾಗ ನೋಡ್ರಿ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವ ವಿಶೇಷವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವ ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ಎಂಬುದಾಗಿ ನಾವು ಗಮನಿಸ. ಅಂದ್ರೆ ವಿಧೇಯತ್ವ ಅದು ಯಜ್ಞ ಹೋಮಗಳಿಗಿಂತಲೂ ಶ್ರೇಷ್ಠವಾದ ಸಂಗತಿ, ವಿಧೇಯತ್ವ ಯಜ್ಞವನ್ನು ಅರ್ಪಿಸುವುದಕ್ಕಿಂತಲೂ ಅದು ಶ್ರೇಷ್ಠವಾದ ಸಂಗತಿ. ಪ್ರಿಯರೇ, ಅದರಿಂದ ಈ ಒಂದು ಮುಸ್ಸಂಜಾ ವೇಳೆಯಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಕತ್ತೆಯ ಮೂಲಕವಾಗಿ ನಮಗೆ ಕಲಿಸುವಂತ ಒಂದು ಅದ್ಭುತವಾದ ಪಾಠ ಎಂದ್ರೆ, ನಾವು ನಮ್ಮ ಜೀವಮಾನವೆಲ್ಲ ಬೀಳಾಮನ ಕತ್ತೆ ಆತನಿಗೆ ತನ್ನ ಜೀವಮಾನವೆಲ್ಲ ವಿಧೇಯತೆಯಿಂದ ನಡ್ಕೊಂಡ ಹಾಗೆ, ತನ್ನ ಮೇಲೆ ತನ್ನ ಯಜಮಾನನ್ನು ಹೊತ್ತು ತಿರುಗಿದ ಹಾಗೆ, ಆತನನ್ನ ಎಲ್ಲರ ಮುಂದೆ ಪ್ರಕಟಿಸಿದ ಹಾಗೆ, ನಾವು ಈ ಹೊತ್ತು ನಮ್ಮ ಜೀವಿತದಲ್ಲಿ ನಮ್ಮ ಆಯುಷ್ಕಾದ ಕೊನೆಯ ಕ್ಷಣದವರೆಗೂ ಕೂಡ ನಮ್ಮ ರಾಜಾದಿರಾಜನನ್ನ, ನಮ್ಮ ಕರ್ತರ ಕರ್ತನನ್ನ, ನಮ್ಮ ಒಡೆಯರ ಒಡೆಯನನ್ನ, ನಮಗಾಗಿ ಶಿಲುವೆ ಮೇಲೆ ಪ್ರಾಣ ಕೊಟ್ಟಂತ ಆ ಯಜ್ಞವಾದಂತ ಯಜ್ಞದ ಕುರಿಮರಿಯನ್ನ ನಾವು ನಮ್ಮ ಜೀವಿತದಲ್ಲಿ ಹೊತ್ತು ತಿರುಗಬೇಕು, ವಿಧೇಯರಾಗಿ ನಡೆದುಕೊಳ್ಳುವ ಹಂಗಿನಲ್ಲಿ ನಾವಿದ್ದೇವೆ. ಪ್ರಿಯರೇ, ಇದನ್ನ ಗಮನಿಸಿ, ಇದನ್ನೇ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆ 2000 ವರ್ಷಗಳ ತಗ್ಗಿನಲ್ಲಿ ಈ ಲೋಕದಲ್ಲಿ ಮನುಷ್ಯನಾಗಿ ಇರುವಾಗ ಆತನು ಎಲ್ಲ ಸಂಗತಿಗಳಲ್ಲಿ ಕೂಡ
ತನ್ನ ವಿಧೇಯತೆಯನ್ನ ತೋರಿಸಿದ್ದನ್ನು ಗಮನಿಸ್ತೇವೆ. ನಾವು ಆ ಇಬ್ರಿಯರಿಗೆ ಬರೆದಂತ ಆ ಪತ್ರಿಕೆಯಲ್ಲಿ ಒಂದು ಮಾತನ್ನ ಓದ್ತಾ ಬರುವಾಗ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಹೀಗೆ ಆ ಪ್ರಬೋಧಿಸುವಂತದ್ದಾಗಿದೆ. ಗಮನ ಮಾಡ್ರಿ, 4:15 ದ ಬುಕ್ ಆಫ್ ಹೆಬ್ರೂ ಚಾಪ್ಟರ್ 4:15 ಅಲ್ಲಿ ನೋಡ್ತೇವೆ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿ ಅಂದರೆ ತನ್ನನ್ನೇ ತಾನು ತಗ್ಗಿಸಿಕೊಂಡಂತ ಅನುಭವ. ನಾ ಮಾತ್ರವಲ್ಲ ನೋಡ್ತೇವೆ, ಪಾಪ ಮಾತ್ರ ಮಾಡಲಿ, ಒಂದು ಪಾಪ ರಹಿತನಾಗಿರ್ತಕ್ಕಂತ ಪರಿಶುದ್ಧನಾಗಿ ನಮ್ಮ ಕರ್ತನು ನಮ್ಮ ಹಾಗೆ ಎಲ್ಲ ಸರ್ವ ವಿಷಯಗಳಲ್ಲಿ ಶೋಧನೆಗೆ ಒಳಗಾದರೂ ಕೂಡ ಆ ಶೋಧನೆಗಳ ಮಧ್ಯದಲ್ಲಿಯೂ ವಿಧೇಯತೆಯನ್ನು ನಮಗೆ ಮಾದರಿಯಾಗಿ ತೋರಿಸಿಕೊಟ್ಟು ಹೋಗಿದ್ದಾನೆ. ಫಿಲಿಪಿಯವರಿಗೆ ಬರೆದಂತ ಪತ್ರಿಕೆ 2:8 ಗಮನಿಸುವಾಗ, ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 2:8 ಅಲ್ಲಿ ಗಮನಿಸುವಾಗ ಬಹಳ ಅದ್ಭುತವಾದ ಮಾತನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ನಮಗೆ ಗೊತ್ತಿರುವಂತ ವಾಕ್ಯ ಭಾಗ ಅಲ್ಲಿ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದ ನಮ್ಮ ಹಾಗೆ ಆತನು ಸರ್ವ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದಾಗಿಯೂ ಕೂಡ ಗುರಿಯಾದಂತ ಒಂದು ಅದ್ಭುತವಾದಂತಹ ಸಂಗತಿ ಯಾಕೆಂದ್ರೆ ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಆತನು ಯಾಕೆ ಶೋಧನೆಗೆ ಗುರಿಯಾಗಬೇಕಂದ್ರೆ ಆತನ ವಿಧೇಯತೆಯನ್ನ ಆತನ ತಗ್ಗಿಸುವಿಕೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಆತನು ಎಲ್ಲ ವಿಷಯಗಳಲ್ಲೂ ಆತನ ಶೋಧನೆ ಗುರಿಯಾದರೂ ಕೂಡ ಸ್ವತಃ ದೇವರಾಗಿದ್ದಾಗಿ ಕೂಡ ಆತನೆಂದು ಎಂದಿಗೂ ಅವಿಧೇಯನಾಗಲಿಲ್ಲ. ಮಾತ್ರವಲ್ಲ ಪ್ರಿಯರೇ, ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಗಮನಿಸುವಾಗ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನ ಅಂದ್ರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ವಿಧೇಯತೆಯನ್ನು ತೋರಿಸಿದ್ದಾನೆ ಪ್ರಿಯರೇ. ಆತನ ವಿಧೇಯತೆ ನಮ್ಮನ್ನ ಅವಿಧೇಯತ್ವದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಯಿತು. ಆತನ ತಗ್ಗಿಸುವಿಕೆ ನಮ್ಮನ್ನ ಮರಣದ ಕುಣಿಕೆಯಿಂದ ಮೇಲೆ ಕೆತ್ತಲಿಕ್ಕೆ ಸಾಧ್ಯವಾಯಿತು. ಹಾಗಾದ್ರೆ ಈ ಮುಸ್ಸಂಜೆ ವೇಳೆಯಲ್ಲಿ ಈ ಓ ಅನ್ನುವಂತಹ ಒಬಿಡಿಯಂಟ್ ಅದು ವಿಧೇಯತೆ ಅನ್ನುವಂತ ಆ ಒಂದು ವಿಶೇಷವಾಗಿರ್ತಕ್ಕ ಗಮನಾರ್ಹವಾಗಿರ್ತಕ್ಕಂಥ ಆ ಒಂದು ಗುಣಲಕ್ಷಣಗಳು ಇವತ್ತು ನಮ್ಮಲ್ಲಿ ಇದೆಯಾ? ನಾವು ಅಳವಡಿಸಿಕೊಂಡಿದ್ದೇವಾ? ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಏನಾಗಿದೆ? ನಮ್ಮ ಅದಕ್ಕೆ ಗಮನಿಸಬೇಕು. ವಿಧೇಯತ್ವವನ್ನ ಆತನ ಮೆಚ್ಚುವಷ್ಟು, ತ ಕರ್ತನ ಮೆಚ್ಚುವಷ್ಟು ಯಜ್ಞ ಹೋಮಗಳನ್ನು ಮೆಚ್ಚುವುದೇ ಇಲ್ಲ ಪ್ರಿಯರೇ. ಆಗ ಇದಕ್ಕೆ ಸಂಬಂಧಪಟ್ಟಾಗ ಅನೇಕ ವಾಕ್ಯ ಭಾಗಗಳನ್ನು ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಬಯಸ್ತೇನೆ. ವಿಧೇಯತ್ವ ಒಬಿಡಿಯಂಟ್ ಅನ್ನುವಂಥದ್ದು ಕರ್ತನ ಮೆಚ್ಚುವಂತ ಅನ್ನೋ ಅದ್ಭುತವಾದ ಗುಣ ಪ್ರಿಯರೇ. ಆತನು ಆ ವಿಧೇಯತ್ವವನ್ನ ಈ ಲೋಕದಲ್ಲಿರುವಾಗ ತೋರಿಸಿಕೊಡುವ ಮೂಲಕವಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನು ಗಮನಿಸುವಾಗ 4:10 ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ಬಳಿಗೆ ಬರುವಾಗ ಅಲ್ಲಿಯೂ ಕೂಡ ತನ್ನ ವಿಧೇಯತ್ವವನ್ನ ಆ ತೋರಿಸುವುದನ್ನು ಗಮನಿಸ್ತೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ವಿಶೇಷವಾಗಿ ಆ 13:13 ಗಮನಿಸ್ತೇವೆ. ದ ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 3:13 ಆ ಕಾಲದಲ್ಲಿ ಯೇಸು ಯೋಹಾನನ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಾಯಿಂದ ಯೋರ್ಧನೊಳಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀ ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವೆಲ್ಲಾ ಧರ್ಮವನ್ನ ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡ್ರೆ ನೋಡಿ ಎಂತ ಆತನು ಸ್ವತಃ ದೇವರಾಗಿದ್ದಾಗಿ. ಯೋಹಾನ ಬರೆದ ಸುವಾರ್ತೆ 1:1 ಗಮನಿಸುವಾಗ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 1 ನೋಡ್ತೇವೆ. ಒಂದನ್ನು ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿತ್ತು ಎಂಬ ನೋಡುತ್ತೇವೆ. 14:1 ನೋಡುವಾಗ ವಾಕ್ಯವೆಂಬ ಆತ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ ನಮ್ಮನ್ನು ಗಮನಿಸ್ತೇವೆ. ಅಂದ್ರೆ ಸ್ವತಃ ದೇವರಾಗಿದ್ದಾಗಿಯೂ ಕೂಡ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ವಿಧೇಯತೆಯನ್ನು ನಮಗೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾನೆ. ಇವತ್ತು ಕರ್ತನು ಕೂಡ ತನ್ನ ವಿಧೇಯತ್ವದ ಗುಣಲಕ್ಷಣಗಳನ್ನ ನಮಗೆ ಒಂದು ಪಾಠವಾಗಿ ಅದು ನಮ್ಮ ಮುಂದೆ ಇಟ್ಟಿದೆ ಪ್ರಿಯರೇ. ಹಾಗೆ ನಾವು ನಮ್ಮ ಕರ್ತನಿಗೆ ನಮ್ಮ ವಿಧೇಯತ್ವದ ಜೀವಿತವನ್ನು ತೋರಿಸಲಿಕ್ಕೆ ನಮಗೆ ಸಾಧ್ಯವೇ ಇದೆ. ಸಾಧ್ಯವಾಗಬೇಕಾದ್ರೆ ನಮ್ಮನ್ನು ನಾವು ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು ಪ್ರಿಯರೇ. 1 ಎನ್, ಈ ಎನ್ ಅನ್ನುವಂಥದ್ದು ಡಾಂಕಿಯಲ್ಲಿ DO ಆಗಿದೆ. ಎನ್ ಅನ್ನುವಂಥದ್ದು ನೋಟ್ ವರ್ತಿ ಅನ್ನುವಂಥದ್ದು ಅಂದ್ರೆ ಗಮನಾರ್ಹ ವ್ಯಕ್ತಿತ್ವ. ನೋಟ್ ವರ್ತಿ NOTWORTHY ನೋಟ್ ವರ್ತಿ ಅಂದ್ರೆ ಗಮನಿಸಬೇಕು, ಗಮನಾರ್ಹ ವ್ಯಕ್ತಿತ್ವ, ಅದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಮರಣಾರ್ಥ ವ್ಯಕ್ತಿತ್ವ ಎಂಬುದಾಗಿ ಅಲ್ಲಿ ಗಮನಿಸ್ತೇವೆ. ಈ ಕಥೆಯಲ್ಲಿ ಅಂತ ವ್ಯಕ್ತಿತ್ವ ಏನು ಗಮನಿಸಿದ್ದೇವೆ ಅಂದ್ರೆ ಇತರರು ನೋಡುವ ಹಾಗೆ, ಇತರರು ದೃಷ್ಟಿಸುವ ಹಾಗೆ, ಅದರಲ್ಲಿ ಸ್ಮರಣೆ ಮಾಡುವಂತ ವ್ಯಕ್ತಿತ್ವ ಏನೆಂಬುದಾಗಿ ನಾವು ಗಮನಿಸುವಾಗ
ದಯಮಾಡಿ ಒಂದು ಮಾತನ್ನು ಓದ್ತಾ ಬನ್ರಿ. ಸಮುವೇಲನ ಮೊದಲನೆಯ ಪುಸ್ತಕ 9 ಅಧ್ಯಾಯ ಅಲ್ಲಿ ವಿಶೇಷವಾಗಿ 1 ವಚನದಿಂದ ನೋಡುವಾಗ ದ ಬುಕ್ ಆಫ್ ಸಾಮ್ಯಲ್ ಫಸ್ಟ್ ಸಾಮ್ಯಲ್ ಚಾಪ್ಟರ್ 9:1 ಆನ್ವರ್ಡ್ಸ್ ಅಲ್ಲಿ ಗಮನಿಸ್ತೇವೆ. ಬೆನ್ನಮೀನ್ ಕುಲದಲ್ಲಿ ಕೀಶನ್ ಎಂಬ ಒಬ್ಬ ಐಶ್ವರ್ಯವಂತನಿದ್ದನು. ಇವನು ಚೇರೋರನ ಮಗನು, ಬೇಕರೋತನ ಮೊಮ್ಮಗನು, ಅಫಿಹನ ಮರಿಮಗನು ಆದ ಅಬಿಯೇಲನ ಮಗನು. ಇವನಿಗೆ ಸೌಲನೆಂಬ ಹೆಸರುಳ್ಳೊಬ್ಬ ಮಗನಿದ್ದನು. ಈ ಸೌಲನು ಉತ್ತಮನು, ಎಲ್ಲಾ ಇಸ್ರಾಯೇಲರಲ್ಲಿ ಅತಿಸುಂದರನು ಆಗಿದ್ದನು. ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತವಾಗಿದ್ದನು. ಒಂದು ದಿವಸ ಸೌಲನ ತಂದೆಯಾದ ಕೀಶನ ಕತ್ತೆಗಳು ತಪ್ಪಿಸಿಕೊಂಡು ಹೋದರಿಂದ ಅವನು ತನ್ನ ಮಗನಾದ ಸೌಲನಿಗೆ, ನೀನೆದ್ದು ಆಡುಗಳಲ್ಲೊಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನ ಹುಡುಕುವುದಕ್ಕೆ ಹೋಗು ಎಂದು ಹೇಳಿದ. ನೋಡ್ರಿ, ನಾವು ಕುರಿಯನ್ನ ಹುಡುಕುವುದನ್ನ ಗಮನಿಸ್ತೇವೆ, ಹಸುಗಳನ್ನ ಹುಡುಕುವುದನ್ನು ಗಮನಿಸ್ತೇವೆ, ಕತ್ತೆಯನ್ನು ಹುಡುಕುವಂತ ಒಂದು ಜವಾಬ್ದಾರಿ. ಎತ್ತರದ ನಿಲುವುಳ್ಳಂತ ಅತಿ ಸುಂದರನಾದಂತ ವಿಶೇಷವಾದಂತ ವ್ಯಕ್ತಿತ್ವ ಹೊಂದಿದಂತ ಸೌಲನಿಗೆ ಜವಾಬ್ದಾರಿ ಕೊಡಲ್ಪಡ್ತದೆ. ಅಂದ್ರೆ ನೋಟ್ವರ್ತನ ಗಮನಾರ್ಹ ವ್ಯಕ್ತಿತ್ವ, ಗಮನಾರ್ಹವಾಗಿರ್ತಕ್ಕಂಥ ಒಂದು ಗುಣಲಕ್ಷಣ ಕತ್ತೆಯಲ್ಲಿ ಏನಂದ್ರೆ, ಆ ದಿನಮಾನಗಳಲ್ಲಿ ಕತ್ತೆಯ ಒಂದು ಮೌಲ್ಯತೆ ಏನೆಂಬುದಾಗಿ, ಅದರ ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನೆಂಬುದಾಗಿ ಇಲ್ಲಿ ಕೀಶನಿಗೆ ಗೊತ್ತಿದೆ. ಹಾಗಾಗಿ ಕಳೆದು ಹೋದಂತ ಕತ್ತೆಗಳನ್ನು ಹುಡುಕುವುದಕ್ಕಾಗಿ ತನ್ನ ಮಗನನ್ನೇ ಕಳಿಸ್ತಾ ಇದ್ದಾನೆ. ನೋಡಿ, ಕತ್ತೆಯ ಒಂದು ಮೌಲ್ಯತೆ, ಅದು ಗಮನಾರ್ಹವಾಗಿರ್ತಕ್ಕಂಥ ವ್ಯಕ್ತಿತ್ವ. ಕತ್ತೆ ಏಕೆ ಬೇಕಾಗಿದೆ ಎಂಬುದಾಗಿ ನಾವು ಸುಮಾರು 15 ಅಂಶಗಳನ್ನ, ಅದರ ವೈಶಿಷ್ಟ್ಯಗಳನ್ನ ನಾವು ಕಲಿಯಬಹುದು. ಅದೇ ಸಮಯಾವಕಾಶ ನಮಗೆ ಸಿಗುತ್ತಿಲ್ಲ, ಗೊತ್ತಿಲ್ಲ. ಆದ್ರೂ ಕೂಡ ಈ 6 ಅಕ್ಷರಗಳಲ್ಲಿ ಆ 3 ಅಕ್ಷರ ನೋಟ್ ವರ್ತಿ ಅನ್ನುವಂತ ಗಮನಾರ್ಹವಾಗಿರ್ತಕ್ಕಂತ ಗುಣಲಕ್ಷಣ ಏನಂತಂದ್ರೆ, ಇಲ್ಲಿ ಕತ್ತೆಯನ್ನು ಹುಡುಕುವುದಕ್ಕಾಗಿ ಇಲ್ಲಿ ವಿಶೇಷವಾಗಿ ಸೌಲನು ಹೋಗುವುದನ್ನು ಗಮನಿಸ್ತೇವೆ. ಸೌಲನು ಹೊರಡ್ತಾ ಇದ್ದಾನೆ ಅಂದ್ರೆ ಕತ್ತೆಯನ್ನು ಹುಡುಕಬೇಕಾದ್ರೆ ಕತ್ತೆಗೆ ಒಂದು ವೈಶಿಷ್ಟ್ಯತೆ, ಗಮನಾರ್ಹವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರೋದಕ್ಕಾಗಿ, ಗಮನಾರ್ಹ ವ್ಯಕ್ತಿತ್ವ ಇರೋದಕ್ಕಾಗಿ, ಗಮನಾರ್ಹ ಗುಣಲಕ್ಷಣ ಇರೋದಕ್ಕಾಗಿ ಕತ್ತೆಯನ್ನ ಹೋಗಲಿ. ನಾನು ಅನೇಕ ಸಮಯ ಬರ್ತೇನೆ, ಕತ್ತೆ ಅಂತವನೆಂಬುದಾಗಿ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಬೈತಾರೆ. ಪ್ಯಾಕಿಂಗ್ ಮಾಡ್ತೀವಿ, ಕತ್ತೆ ಆಗಿದ್ದೀ ಅಂತ ಹೇಳ್ತಂದ್ರೆ ಅದು ಕೆಲಸಕ್ಕೆ ಬಾರದು ಅಥವಾ ಕಡೆಗಣಿಸಲ್ಪಟ್ಟದ್ದು ಎಂಬುದಾಗಿ ಸಾಮಾನ್ಯ ಜನರು ಹೇಳ್ತಾರೆ. ಆ ಸೌಲನ ತಂದೆ ಕೀಶನು ಕತ್ತೆಗಳನ್ನು ವಿಶೇಷವಾಗಿ ಅದನ್ನು ಪರಿಗಣಿಸಿದ್ದಾನೆ, ಗಮನಾರ್ಹವೆಂಬುದಾಗಿ ಅದನ್ನ ಹುಡುಕುವುದಕ್ಕಾಗಿ ತನ್ನ ಮಗನಾದಂತ ಸೌಲನನ್ನ ಕಳಿಸ್ತಾ ಇದ್ದಾನೆ. ಅಂದ್ರೆ ಅದು ಬಹು ಉಪಯೋಗಿ ಅಂತ ಅರ್ಥ, ಅದು ಪ್ರಯೋಜನಕ್ಕೆ ಬರುವಂತದ್ದು ಎಂಬುದಾಗಿ ಅರ್ಥ. ಅಂದ್ರೆ ಆ ಕತ್ತೆಯಿಂದ ಆಗೊಂದು ಉಪಯೋಗಗಳನ್ನ ಮುಂದೆ ನಾವು ಗಮನಿಸುವಾಗ ಬಹಳ ಉಪಯೋಗಗಳನ್ನ ನಾವು ಕತ್ತೆಯಿಂದ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಕೀಶನು ಕಳೆದು ಹೋದಂತ ಕತ್ತೆಗಳನ್ನ ಹುಡುಕುವುದಕ್ಕಾಗಿ ತನ್ನ ಮಗನಾದ ಸೌಲನನ್ನ ಕಳಿಸ್ತೇನೆ. ಹಾಗಾದ್ರೆ ನಾವು ಪ್ರೇರಲ್ಲಿ ಏನು ಕಲಿಲಿಕ್ಕೆ ಸಾಧ್ಯ ಅಂತಂದ್ರೆ, ಹೀಗೆ ನಾವು ಕತ್ತೆಯ ಆ ಒಂದು ಮೌಲ್ಯತೆ ಉಳ್ಳಂತ, ಸ್ಮರಣಾರ್ಥವಾಗಿರ್ತಕ್ಕಂತ ಅಥವಾ ಪ್ರಸಿದ್ಧವಾಗಿರ್ತಕ್ಕಂಥ ಗಮನಾರ್ಹವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ, ಗುಣಲಕ್ಷಣವನ್ನ ನಾವು ಒಂದು ವೇಳೆ ಇಟ್ಟುಕೊಂಡಿರುವುದೇ ಆದ್ರೆ, ಅದರ ಯಜಮಾನ ಅಂತ ಕತ್ತೆ ಯಜಮಾನ ಕೀಶನು ಆ ಕತ್ತೆಗಳನ್ನ ದೃಷ್ಟಿ ಹರಿಸಿದ ಹಾಗೆ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಕುರಿತಾಗಿ ಆತನ ದೃಷ್ಟಿ ಹರಿಸುವುದಕ್ಕೆ ಯಾವಾಗಲೂ ಕೂಡ ಆತನು ಸನ್ನದ್ಧನಾಗಿದ್ದಾನೆ. ಯಾವಾಗಲೂ ಕೂಡ ಆ ಕತ್ತೆಗಳ ಕುರಿತಾಗಿ ಕೀಶನಿಗೆ ಇರುವಂತ ಆ ಒಂದು ವಿಶೇಷವಾದ ಕಾಳಜಿ, ಅದರ ಕುರಿತಾಗಿರ್ತಕ್ಕಂಥ ವಿಶೇಷ ಗಮನಾರ್ಹವಾಗಿರ್ತಕ್ಕಂಥ ಅಂಶ ಅವನಿಗೆ ತಿಳಿದಿರುವುದರಿಂದ, ಅದು ಯಾವುದಕ್ಕೆ ಪ್ರಸಿದ್ಧ ಎಂಬುದಾಗಿ ಅವನು ಅರ್ಥ ಮಾಡಿಕೊಂಡಿರುವುದರಿಂದ, ಅದು ಯಾಕೆ ಸ್ಮರಣಾರ್ಥವಾಗಿರ್ತಕ್ಕಂಥ ಒಂದು ಸಂಗತಿ ಎಂಬುದಾಗಿ ಕೀಶನು ಅರ್ಥ ಮಾಡಿಕೊಂಡಿರುವುದರಿಂದ, ಆ ಕತ್ತೆಯನ್ನ ಬಿಟ್ಟು ಬಿಡದೆ, ಹೋಗದ್ರೆ ಹೋಗಲಿ ಎಂಬುದಾಗಿ ಅದನ್ನು ತಳ್ಳಿ ಬಿಡದೆ, ಅದನ್ನ ಅವುಗಳನ್ನು ಹುಡುಕುವುದಕ್ಕಾಗಿ ತನ್ನ ಮಗನನ್ನೇ ಆತನ ಕಳಿಸಿಕೊಡ್ತಾ ಇದ್ದಾನೆ. ಬೇರೆ ನೋಡಿ, ನಮ್ಮನ್ನ ಹುಡುಕುವುದಕ್ಕಾಗಿ, ಕಳೆದು ಹೋದಂತ ನಮ್ಮನ್ನು ಹುಡುಕುವುದಕ್ಕಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ವಿಶೇಷವಾಗಿ ತಂದೆಯ ದೇವರ ಲೋಕ ಕಳಿಸಿಕೊಂಡಿದ್ದಾನೆ. ಯೋಹಾನ ಬರೆಸುವಾರ್ತೆ 3:16 ವಚನದಲ್ಲಿ ನಾವು ಗಮನಿಸುವಾಗ, ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 3:16 ಅಲ್ಲಿ ಏನ್ ನೋಡ್ತೇವೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಮ್ಮ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟರು. ಯಾಕೆಂದ್ರೆ ನಾಶನದಲ್ಲಿರುವಂತ ನಾವುಗಳು ನಾಶನ ತಪ್ಪಿಸಿಕೊಂಡು ನಿತ್ಯ ಜೀವಕ್ಕೆ ಬರಬೇಕು, ಕಳೆದು ಹೋದಂತ ಸ್ಥಿತಿಯಲ್ಲಿ ದಾರಿ ತಪ್ಪಿದ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮನ್ನ ತಿರುಗಿ ಒಂದು ಜೀವಕರವಾದ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರವಾಗಿ, ಒಂದು ಸುಭದ್ರವಾದಂತ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಒಂದು ನಿರೀಕ್ಷೆಯುಳ್ಳ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಆತ ತನ್ನ ಮಗನನ್ನೇ ಕಳಿಸಿಕೊಟ್ಟನು. ಅದನ್ನೇ ಈ ಛಾಯಾಚಿತ್ರವನ್ನು ಗಮನಿಸುತ್ತೇವೆ. ಕೀಶನ ತಂದೆಯ ದೇವರ ಸ್ಥಾನದಲ್ಲಿ ನಿಂತುಕೊಂಡವನಾಗಿ, ಸೌಲನು ಕರ್ತನಾದ ಯೇಸು ಕ್ರಿಸ್ತನ ಸ್ಥಾನದಲ್ಲಿ ನಿಂತುಕೊಂಡವನಾಗಿ, ವಿಶೇಷವಾಗಿ ಕಳೆದು ಹೋದ ಕತ್ತೆಗಳನ್ನ ತನ್ನ ಮಗನನ್ನ ಕಳಿಸಿ ಹುಡುಕುವುದಕ್ಕಾಗಿ ಕಳಿಸಿ, ಅದೇ ರೀತಿಯಲ್ಲಿ ಪ್ರಿಯರೇ 2000 ವರ್ಷಗಳ ತಗ್ಗಿನಲ್ಲಿ
ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮಗಾಗಿ ತಂದೆಯ ಅಪ್ಪಣೆ ಮೇರೆಗೆ ಲೋಕಕ್ಕೆ ನಮ್ಮನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದನು. ಕೆಟ್ಟು ಹೋಗಿರ್ತಕ್ಕಂಥ ನಮ್ಮನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರ ಆತನು ಬಂದನೆ ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಗಮನಿಸುವಾಗ 19 ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮಗೆ ಗೊತ್ತಿರೋ ಒಂದು ವಾಕ್ಯ ಭಾಗ 10 ವರ್ಷದಲ್ಲಿ ನೋಡ್ತೇವೆ, ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 19:10 ಅಲ್ಲಿ ಗಮನಿಸುವಂತ ಸಂಗತಿ ಅಂದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನೋಡ್ರಿ, ನಾವು ಕೆಟ್ಟು ಹೋದಂತ ಸ್ಥಿತಿಯಲ್ಲಿ ಇದ್ದಂಥವರು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಗನ ಸ್ಥಾನವನ್ನು ವಹಿಸಿಕೊಂಡವರಾಗಿ ತಂದೆಯ ಅಪ್ಪಣೆಯನ್ನು ನೆರವೇರಿಸುವುದಕ್ಕಾಗಿ ನಮಗಾಗಿ ಹುಡುಕಿ ಬಂದನು. ನೋಡ್ರಿ ಎಂತ ಅದ್ಭುತವಾದಂತ ಸಂಗತಿ. ನಾವು ಬೇಡದ ಕೆಟ್ಟು ಹೋದ ಸ್ಥಿತಿಯಲ್ಲಿ ಇದ್ದೆವು, ಆದ್ರೆ ಅಲ್ಲಿ ಕತ್ತೆ ಗಮನಾರ್ಹವಾಗಿರ್ತಕ್ಕಂತ ಸ್ಮರಣಾರ್ಥಕ್ಕೆ ಯೋಗ ಅಂದ್ರೆ ಸ್ಮರಿಸಬೇಕಾದಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂತ ಒಂದು ಬಹುಪಯೋಗಿ ಒಂದು ಪ್ರಾಣಿ. ನಾವು ಹಾಗೆ ಇರಲಿಲ್ಲ, ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ನಮಗೋಸ್ಕರವಾಗಿ ಲೋಕ ಮನುಷ್ಯನಾಗಿ ಬಂದಿದ್ದನ್ನ ಬೇರೆ. ಹಾಗಾದ್ರೆ ನಾವು ಇಲ್ಲಿ ಏನು ಕಲಿಬಂದ್ರೆ, ನಮ್ಮನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಂತ ಕರ್ತನು ಹುಡುಕಿದ್ದು ಮಾತ್ರವಲ್ಲ, ರಕ್ಷಣೆ ಮಾಡುವುದಕ್ಕಾಗಿ ಶಿಲುಬೆ ಮೇಲೆ ನಮಗೋಸ್ಕರವಾಗಿ ತೂಗು ಹಾಕಲ್ಪಟ್ಟಂತ ಕರ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ಚೆಲ್ಲಿ ನಮ್ಮನ್ನ ಕಳಕಿಕೊಂಡು ಕೊಳ್ಳುವಂತ ನಮ್ಮ ಕರ್ತನು ನಮ್ಮಿಂದ ಬಯಸುವುದೇ ಅಂದ್ರೆ ನಾವು ಕೂಡ ಇತರರಿಗೆ ಒಂದು ಗಮನಾರ್ಹವಾಗಿರತಕ್ಕಂಥ ವ್ಯಕ್ತಿತ್ವ ಅಂದ್ರೆ ವಿಶೇಷ ಪ್ರಸಿದ್ಧತೆ, ದೇವರನ್ನ ಪ್ರಸಿದ್ಧಪಡಿಸುವಂತ ದೇವರ ಗುಣಲಕ್ಷಣಗಳನ್ನ ಪ್ರಸಿದ್ಧಿಪಡಿಸುವಂತ ದೇವರಿಯ ವ್ಯಕ್ತಿತ್ವವನ್ನು ಇತರರು ನೋಡಿ ನಮ್ಮನ್ನ ಗಮನಿಸುವಂತ ಗಮನಾರ್ಹವಾಗಿರ್ತಕ್ಕಂಥ ದೇವರ ಛಾಯೆ ನಮ್ಮಲ್ಲಿ ಕಾಣುವ ಹಾಗೆ, ಮಾತ್ರ ದೇವರ ಭಕ್ತನು ಭಕ್ತನು ಎಂಬುದಾಗಿ ನಮ್ಮನ್ನು ಸ್ಮರಿಸಿಕೊಳ್ಳುವ ಹಾಗೆ ನಮ್ಮ ಜೀವಿತವನ್ನು ನಾವು ಜೀವಿಸಬೇಕೆಂಬುದನ್ನ ಈ ಕತ್ತೆಯ ಜೀವಿತದ ಮೂಲಕವಾಗಿ ನಾವು ಕಲಿತುಕೊಳ್ಳಿಕ್ಕೆ ಸಾಧ್ಯ. ಪ್ರಿಯರೇ, ನಾವು ಗಮನಿಸುವಾಗ ಇನ್ನೊಂದು ವಾಕ್ಯ ಭಾಗ ನೋಡ್ತೇವೆ, ಅದೇ ಅರಣ್ಯಕಾಂಡ 22 ಅಧ್ಯಾಯಕ್ಕೆ ಬರುವಾಗ ನಾವು ಕಳೆದ ಬಾರಿಯಲ್ಲಿ ಹೋದ ಹಾಗೆ ನೋಡ್ತೇವೆ, ಅರಣ್ಯಕಾಂಡ 22 ಅಧ್ಯಾಯದ ನಾವು ವಿಶೇಷವಾದ ಒಂದು ಭಾಗವನ್ನು ಗಮನಿಸ್ತಾ ಬರೋಣ. ಅಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಛಾಯನ್ನು ನೋಡ್ತಾ ಬಂದಿದ್ದೇವೆ. 22 ಅಧ್ಯಾಯ ಅಲ್ಲಿ ನೋಡ್ರಿ, 22 ವಚನದಿಂದ, ದ ಬುಕ್ ಆಫ್ ನಂಬರ್ ಚಾಪ್ಟರ್ 22:22, ಅವನು ಹೋದುದರಿಂದ ದೇವರಿಗೆ ಕೋಪ ಉಂಟಾಯಿತು. ಯಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ಬಿಳಾಮನು ತನ್ನ ಕತ್ತೆ ಮೇಲೆ ಹತ್ತಿಕೊಂಡಿದ್ದನು, ಇಬ್ಬರು ಆಳುಗಳು ಅವನ ಸಂಗಡ ಇದ್ದರು. ಯಹೋವನ ದೂತನು ಬಿಚ್ಚುಗತ್ತಿನ ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲಿ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆಗೆ ಹೋಯಿತು. ನೋಡ್ರಿ, ಕತ್ತೆಗೆ ಕಾಣಿಸಿದಂತ ಯಹೋವನ ದೂತನು ಬಿಳಾಮನಿಗೆ ಕಾಣಿಸ್ತಾ ಇಲ್ಲ. ಯಾಕೆ? ಕತ್ತೆಯ ಆ ಒಂದು ಗಮನಾರ್ಹ ವ್ಯಕ್ತಿತ್ವ, ಗಮನಾರ್ಹ ಸ್ಮರಣಾರ್ಥವಾಗಿರ್ತಕ್ಕಂಥ ಪ್ರಸಿದ್ಧವಾದ ವ್ಯಕ್ತಿತ್ವ ಅಂದ್ರೆ ಕತ್ತೆಗೆ ಕಾಣಿಸಿದಂತ ಯಹೋವನ ದೂತನು ಇಲ್ಲಿ ಬಿಳಾಮನಿಗೆ ಕಾಣಿಸ್ತಾ ಇಲ್ಲ. ಬಿಳಾಮನಿಗೆ ಅದೇನು ಗೊತ್ತಾಗ್ತಿರ, ಕತ್ತೆಗೆ ಗೋಚರಿಸ್ತಾ ಇದೆ. ಯಾಕೆ? ಕತ್ತೆಯ ಒಂದು ಗಮನಾರ್ಹ ವ್ಯಕ್ತಿತ್ವದಲ್ಲಿ ಗಮನಿಸ್ತೇವೆ, ವಿಶೇಷವಾಗಿ ಕತ್ತೆಗೆ ಆ ದೇವದೂತನು ಕಾಣಿಸ್ತಾ ಇದ್ದಾನೆ. ಯಹೋವನ ದೇವದೂತನು ಬಿಚ್ಚುಗತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡಿರುವುದನ್ನ, ಆ ದಾರಿಯಲ್ಲಿ ನಿಂತಿರುವುದನ್ನ ಕತ್ತೆ ನೋಡಿ ದಾರಿ ಬಿಟ್ಟು ಪಕ್ಕಕ್ಕೆ ಅಡವಿ ಕಡೆಗೆ ಹೋಗ್ತಾ ಇದೆ. ಆಮೇಲೆ 25 ವಚನ, ಕತ್ತೆ ಯಹೋವನ ದೂತನ ನೋಡಿ ಗೋಡೆಗೆ ಒತ್ತಿಕೊಂಡು ಬೀಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಿ ನೋಡಿ, ಅಲ್ಲಿಯೂ ಕೂಡ ಕತ್ತೆಗೆ ಆ ಯಹೋವನ ದೂತನು ಕಾಣಿಸಿಕೊಳ್ತಾ ಇದ್ದಾನೆ. 27 ವಚನ, ಕತ್ತೆಯವನನ್ನು ನೋಡಿ ಬೀಳಾಮನ ಕಡೆಗೆ ಅಣಗಿಕೊಂಡಾಗ ನೋಡಿ, ಅಲ್ಲಿಯೂ ಕೂಡ ಕತ್ತೆಗೆ ದೇಹೋವನ ದೂತನು ಕಾಣಿಸಿಕೊಳ್ತಾ ಇದೆ. ಯಾಕೆ ಕತ್ತೆಯ ಆ ಕತ್ತೆಯನ್ನ ನಾವು ಸ್ಮರಿಸಬೇಕು, ಕತ್ತೆಯ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನೆನಪಿಗೆ ತಂದುಕೊಳ್ಬೇಕು, ಯಾಕೆ ಕತ್ತೆ ಗಮನಾರ್ಹವಾಗಿರ್ತಕ್ಕಂಥ ಲಕ್ಷಣ ನೆನಪಿಗೆ ತಂದುಕೊಳ್ಬೇಕಂದ್ರೆ, ಬೀಳಾಮನಿಗೆ ಕಾಣಿಸದೇ ಇರತಕ್ಕಂಥ ಯಹೋವನ ದೂತನು ಕತ್ತೆಗೆ ಕಾಣಿಸಿಕೊಂಡಿದೆ. ಇವತ್ತು ನನ್ನ ಪ್ರಿಯರೇ, ನಾವು ಗಮನಿಸ್ಬೇಕಂದ್ರೆ ಕತ್ತೆಗಿಂತನೂ ಕೂಡ ನಾವು ದೂರಸ್ಥರಾಗಿದ್ದಂತ ನಾವು. ಇಲ್ಲಿ ಈ ಕೀಶನು ಕತ್ತೆಗಳು ಹುಡುಕುವುದಕ್ಕಾಗಿ ತನ್ನ ಮಗನನ್ನು ಕಳಿಸಿದ್ದಾನೆ. ಕೆಟ್ಟು ಹೋಗಿದಂತ ನಮ್ಮ ಸ್ಥಿತಿಯನ್ನ ನೆನಪು ಮಾಡಿಕೊಂಡ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮಗಾಗಿ ತನ್ನ ಮಗನಂತ ತನ್ನ ವಿಶೇಷವಾಗಿ ತಾನೇ ಮನುಷ್ಯ ಕುಮಾರನಾಗಿ ದೇಹಧಾರಿಯಾಗಿ ನರಾವತಾರಿಯಾಗಿ ಬಂದಂತ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ವಿಶೇಷವಾಗಿ ನಮ್ಮನ್ನ ಯಾಕೆ ಆರಿಸಿಕೊಂಡಿದ್ದಾನಂದ್ರೆ, ನಾವು ದೇವರ ದರ್ಶನ ದೇವರ ಒಂದು ವಿಶೇಷವಾಗಿರ್ತಕ್ಕಂತ ಸಂಗತಿಗಳನ್ನ ಗ್ರಹಿಸಿಕೊಳ್ಳಬೇಕು. ವಾಕ್ಯದ ಮೂಲಕವಾಗಿ ಆತನ ಒಂದು ಇರುವಿಕೆಯನ್ನ ನಾವು ಗ್ರಹಿಸಿಕೊಳ್ಳಬೇಕು. ಬೀಳಾಮನಿಗೆ ಕಾಣಿಸ್ತಿರುವ ಕತ್ತೆ ಆ ಒಂದು ದೇವನ ದೂತನ ಕತ್ತೆಗೆ ಕಾಣಿಸಿಕೊಳ್ಳ, ಕತ್ತೆಗೆ ದೇವರು ತನ್ನನ್ನ ಪ್ರಕಟಿಸಿಕೊಳ್ತಾ ಇದ್ದಾನೆ, ತನ್ನ ದೂತನ ಪ್ರಕಟಿಸ್ತಾ ಇದ್ದಾನೆ ಅಂತಂದ್ರೆ, ನಮಗೆ ತನ್ನ ಇರುವಿಕೆಯನ್ನು ಪ್ರಕಟಿಸಲಾರನು. ಆತ ನಮಗೆ ತನ್ನ ಇರುವಿಕೆಯನ್ನು ಪ್ರಕಟಿಸಬೇಕಾದ್ರೆ
ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಮೇಲೆ ವಾಗ್ದಾನ ಮಾಡೋದಕ್ಕೆ ಕತ್ತನು. ಮತ್ತಾಯನ ಬರೆಸುವಾರ್ತ 28:20 ಹೇಳುವ ಪ್ರಕಾರ ದ ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 20:20 ಅಲ್ಲಿ ಗಮನಿಸುತ್ತೇವೆ, ಯುಗೋ ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಕರ್ತನು ನಮಗೆ ತನ್ನ ಇರುವಿಕೆಯನ್ನು ಸ್ಪಷ್ಟಪಡಿಸಬೇಕಾದ್ರೆ ನಾವು ಕೂಡ ನಾವು ಕತ್ತೆಯಲ್ಲಿರ್ತಕ್ಕಂಥ ಆ ಸಭ್ಯತೆ, ಆ ಯೋಗ್ಯ ಮನೋಭಾವನೆ, ಆ ವಿಧೇಯತೆ ನಡವಳಿಕೆಯನ್ನು ನಾವು ಅನುಸರಿಸುವುದಾದ್ರೆ ಗಮನಾರ್ಹವಾಗಿರ್ತಕ್ಕಂಥ ಬಹುಪಯೋಗಿಯಾಗಿರ್ತಕ್ಕಂಥ ಸ್ಮರಣೆಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಸಿದ್ಧಿ ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಾವು ಜೀವಿಸಲು ಬೆಳೆಸಿಕೊಳ್ಳುವುದಾದ್ರೆ ಖಂಡಿತವಾಗಿಯೂ ಕೂಡ ನನ್ನ ಕರ್ತನಾದಂತಹ ಯೇಸು ಕ್ರಿಸ್ತನು ತ್ರಯೇಕ ದೇವರು ತನ್ನ ಇರುವಿಕೆಯನ್ನ, ತನ್ನ ಬರುವಿಕೆಯನ್ನ, ತನ್ನ ಒಂದು ವಿಶೇಷವಾದ ಪ್ರಸನ್ನತೆಯನ್ನ ನಮಗೆ ಆತನು ಪ್ರಕಟಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಈ ಒಂದು ಹೊತ್ತಾರೆ ಈ ಮುಸಂಜೆ ವೇಳೆ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳಬೇಕಾಗ್ತದೆ, ನಮ್ಮನ್ನು ನಾವು ವಿಶೇಷವಾಗಿ ನಾವು ಪರಿಶೀಲಿಸಿಕೊಳ್ಳಬೇಕಾಗ್ತದೆ. ನಾವು ಮುಂದೆ ನೋಡುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ವಿಶೇಷವಾಗಿ 4:14 ಗಮನಿಸುವಾಗ ದ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 4:14 ಇಲ್ಲಿ ಗಮನಿಸುವ ಸಂಗತಿ ಏನಂತಂದ್ರೆ 14:14 ವಚನಕ್ಕೆ ಬರುವಾಗ ಅಲ್ಲಿ ಒಂದು ಗಮನಾರ್ಹವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಗಮನಿಸ್ತೇವೆ. ಯಾವ ಆ ವ್ಯಕ್ತಿತ್ವ ಎಂಬುದಾಗಿ ನೋಡುವಾಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ವ್ಯಕ್ತಿತ್ವ 14:14 ಅಲ್ಲಿ ಗಮನ ಮಾಡ್ರಿ. ಲೂಕನ ಬರೆಸುವಾರ್ತೆ, ತರುವ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ಆತನ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನ ಹೊಗಳಿದರು ಎಂಬುದಾಗಿ ನಾವು ಗಮನಿಸ್ತೇವೆ. ಮಾತ್ರವಲ್ಲ, ಇನ್ನೊಂದು ಮಾತನ್ನ ನಾವು ಗಮನಿಸುವಾಗ ಅದೇ ಆ ಸಂಗತಿಯಲ್ಲಿ ನೋಡ್ತೇವೆ. 22 ಎಲ್ಲರೂ ಆತನನ್ನ ಹೇಳುತ್ತಿರುವಾಗ ಎಲ್ಲರೂ ಆತನ ಹೊಗಳಿ ಆತನ ಬಾಯಿಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡು, ಅಂದ್ರೆ ಇಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನ ಪ್ರಾರಂಭಿಸಿದಂತಹ ದಿನಮಾನಗಳಲ್ಲಿ ಆತನು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಸೇವೆಯನ್ನ ಮಾಡುತ್ತಾ ಬರುವಾಗ ಆತನ ವಿಚಾರ ಎಲ್ಲ ಕಡೆಯಲ್ಲೂ ಹಬ್ಬಿದಾಗ ಆತನ ಬೋಧನೆ ಕೇಳುವವರ ಕಿವಿಯಲ್ಲಿ ಇಂಪಾದಂತ ಒಂದು ಗಮನಾರ್ಹವಾಗಿರ್ತಕ್ಕಂಥ ಬೋಧನೆಯಾಗಿತ್ತು. ಸ್ಮರಿಸಬೇಕಾದಂತ ಬೋಧನೆಯಾಗಿ ವ್ಯಕ್ತಿತ್ವವಾಗಿ ಕಾಣಬಂತು ಮತ್ತು ಆತನ ಬೋಧನೆ ಪ್ರಸಿದ್ಧವಾದಂತಹ ಬೋಧನೆಯಾಗಿ ಅಲ್ಲಿ ಕಂಡುಬರುವುದನ್ನು ಗಮನಿಸುತ್ತೇವೆ. ಅದನ್ನೇ ಗಮನ ಮಾಡ್ರಿ, ಮಾರ್ಕನ ಬರೆಸುವಾರ್ತೆ 1:21 ಗಮನಿಸ್ತಾ ಬರುವಾಗ ದ ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 1:21 ಅಲ್ಲಿ ಗಮನಿಸ್ತೇವೆ. ಮಾರ್ಕನ ಸುವಾರ್ತೆ 1:21 ಗಮನಿಸ್ತೇವೆ. ಅದನ್ನು ನೋಡ್ರಿ, ಅಲ್ಲಿ ಆತನು ಬಳಿಕ ಅವರು ಕಪೆರ್ನೋಮ್ ಎಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು. ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಇದೆ ವಿಶ್ವಾಸಿಗಳಲ್ಲಿ ಇರಬೇಕಾದಂತಹ ಪ್ರಮುಖವಾದಂತಹ ಗುಣಲಕ್ಷಣಗಳೆಂದ್ರೆ ಪವಿತ್ರಾತ್ಮನ ಬಲದಿಂದ ಶಕ್ತಿಯಿಂದ ತುಂಬಿಸಲ್ಪಟ್ಟವರಾಗಿ ನಾವು ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ನಾವು ಮಾತನಾಡುವಂತ ಮಾತುಗಳು ಕೇಳುವವರಿಗೆ ಹಿತವಾಗಿ ಇಂಪಾಗಿಯೂ ಅವರು ದೇವರ ಮಾತುಗಳನ್ನು ಕೇಳಿಸಿಕೊಳ್ಳಬೇಕೆಂಬಂತ ಆ ಒಂದು ಸ್ಥಿತಿಗತಿಯಲ್ಲಿ ನಾವು ಅವರನ್ನು ನಡೆಸುವರಾಗಿಯೂ ಆಕರ್ಷಿತವಾಗಿರ್ತಕ್ಕಂಥ ಗಮನಾರ್ಹವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕೆಂಬುದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ಮಾದರಿಯಾಗಿ ನಿಲ್ತಾನೆ. ಪ್ರಿಯರೇ, ಇಲ್ಲಿ ಆತನ ಉಪದೇಶ ಮಾಡುವಾಗ ಆತನು ಮುಖದಾಕ್ಷಿಣ್ಯ ನೋಡದೆ ಯಾವ ರೀತಿಯಲ್ಲಿ ಕೂಡ ಮುಖ ಸ್ತುತಿಯನ್ನು ಮಾಡದಲ್ಲ ಏನು ಮಾತಾಡ್ತದೆ ಅಂದ್ರೆ ಅಧಿಕಾರವಿದೆ ನೋಡಿ. ಆ ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕಂದ್ರೆ ಆತನು ಶಾಸ್ತ್ರಿಗಳಂತೆ ಪರಿಸಾಯರು ಸದ್ದುಕಾಯರು ಶಾಸ್ತ್ರಿಗಳು ಹಾಗೆ ಆತನು ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಆತನು ಉಪದೇಶ ಮಾಡ್ತಾ ಬಂದನು. ಪ್ರಿಯರಿ, ಎಂಥ ಅದ್ಭುತವಾದ ಅಂದ್ರೆ ಇವತ್ತು ನಾವು ಕೂಡ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟಂತ ನಾನು ಮತ್ತು ನಾವುಗಳು ನಾವು ನಮ್ಮನ್ನು ಪರಿಶೀಲಿಸಿಕೊಳ್ಳಬೇಕು, ನಮ್ಮನ್ನು ಪರಿಶೋಧಿಸಿಕೊಳ್ಳಬೇಕು. ನಾವು ಗಮನಾರ್ಹವಾಗಿರ್ತಕ್ಕಂಥ ಆ ಕರ್ತನ ಮಕ್ಕಳಾಗಿದ್ದೇವೆ. ವಿಶೇಷ ಗಮನಾರ್ಹ ವ್ಯಕ್ತಿತ್ವ ಹೊಂದಿರತಕ್ಕಂಥ ಪ್ರಸಿದ್ಧಿ ಪಡೆದಿರತಕ್ಕಂಥ ತನ್ನ ಭಾಷಣಗಳಿಂದಲೇ ತನ್ನ ಮಾತುಗಳಿಂದಲೇ ಪ್ರಸಿದ್ಧಿಯನ್ನ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಎಲ್ಲರೂ ಸ್ಮರಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ
ವ್ಯಕ್ತಿತ್ವ ಹೊಂದಿರತಕ್ಕಂಥ ದೇವಕುಮಾರ ಅಂತ, ರಕ್ಷಕನಾದಂಥ ವಿಮೋಚಕನಾದಂಥ ಯೇಸು ಕ್ರಿಸ್ತನಿಂದ ವಿಮೋಚಿಸಲ್ಪಟ್ಟವರಾಗಿದ್ದೇವೆ. ಹಾಗಾದರೆ ನಮ್ಮ ವ್ಯಕ್ತಿತ್ವ ಗಮನಾರ್ಹವಾಗಿರ್ತಕ್ಕ ಇತರರು ನಮ್ಮನ್ನು ನೋಡುವಾಗ ಇವರು ಕ್ರಿಸ್ತನವರು, ಇವರು ಕ್ರಿಸ್ತನ ಛಾಯೆ, ಕ್ರಿಸ್ತನ ಪ್ರತಿರೂಪ, ಕ್ರಿಸ್ತನ ವ್ಯಕ್ತಿತ್ವ ಇವರಲ್ಲಿ ಕಾಣಬರುತ್ತದೆ ಎಂಬುದಾಗಿ ಹೇಳುವಂತ ಗಮನಾರ್ಹ ವ್ಯಕ್ತಿತ್ವ ನಮ್ಮಲ್ಲಿ ಇದೆಯಾ? ಕ್ರಿಸ್ತನ ಪ್ರಸಿದ್ಧವಾಗಿರ್ತಕ್ಕಂಥ ಗುಣಲಕ್ಷಣಗಳು, ಕ್ರಿಸ್ತನಲ್ಲಿ ಅಡಕವಾಗಿರೋ ಪ್ರಸಿದ್ಧವಾದಂಥ ಆ ಒಂದು ಮಾತಿನ ಒಂದು ಇಂಪಾದಂತ ಸ್ವರದ ಮಾಧುರ್ಯ, ಆ ಒಂದು ಅಧಿಕಾರ ಬಿದ್ದವನಂತೆ ಉಪದೇಶ ಮಾಡಿದ ಆ ತರ ಶೈಲಿ ಗೊತ್ತು ನಮ್ಮಲ್ಲಿ ಇದೆಯಾ? ನಮ್ಮನ್ನ ನೋಡುವಾಗ ಇವರು ಕ್ರಿಸ್ತನ ಭಕ್ತರು, ವಿಶ್ವಾಸಿಗಳು ಎಂಬುದಾಗಿ ಅವರು ಸ್ಮರಿಸಿಕೊಳ್ಳುವ ಹಾಗೆ ನಮ್ಮ ಜೀವಿತ ಇದೆಯಾ ಎಂಬುದನ್ನು ನಾವು ಪರಿಶೋಧಿಸಿಕೊಳ್ಳುವ ಪ್ರಿಯರೇ, ನಾನು ಮುಕ್ತಾಯ ಮಾಡಲಿಕ್ಕೆ ಹೋಗ್ತೇನೆ. ಮೂರು ಅಕ್ಷರಗಳನ್ನು ಗಮನಿಸಿದ್ದೆ ನಿನ್ನೆಯಿಂದ. ಆ ಕರ್ತನು ವಿಶೇಷವಾಗಿ ಕತ್ತೆ ಮೂಲಕ ಕಲಿಸುವುದೇನೆಂದ್ರೆ ಅದು ಗಮನಾರ್ಹವಾದ ವ್ಯಕ್ತಿತ್ವ. ಯಾಕಂದ್ರೆ ಆ ಗಮನಾರ್ಹವಾಗಿರ್ತಕ್ಕಂಥ ಸ್ಮರಣಾರ್ಥವಾಗಿರ್ತಕ್ಕಂಥ ಒಂದು ನಡಾವಳಿ ಅಥವಾ ಪ್ರಸಿದ್ಧವಾದ ನಡಾವಳಿ ಆದ ಕಾರ್ಯದ ಮೂಲಕವಾಗಿ ಇದ್ದಿದ್ದರಿಂದಲೇ ವಿಶೇಷವಾಗಿ ಕೀಶನು ಕಳೆದು ಹೋದ ಕತ್ತೆಗಳನ್ನು ಆತನು ಹುಡುಕುವುದಕ್ಕೆ ತನ್ನ ಮಗನನ್ನೇ ಕಳಿಸಿಕೊಟ್ಟನು. ನಮ್ಮನ್ನು ಕೂಡ ಹುಡುಕುವುದಕ್ಕಾಗಿ ತಂದೆಯ ದೇವರು ತನ್ನ ಮಗನ ಅಂತ, ತನ್ನ ಎದೆಯಲ್ಲಿದ್ದ ಒಬ್ಬನೇ ಮಗನ ಅಂತ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳಿಸಿಕೊಟ್ಟನು. ನಮ್ಮನ್ನ ಪಾಪದ ಕೂಪದಿಂದ ನಮ್ಮ ಕರ್ತನ ಮೇಲೆತ್ತಿದನು ಮಾತ್ರವಲ್ಲ, ಇವತ್ತು ನಮ್ಮನ್ನು ಆರಾಧಿಸುವಂತ ಯಾಜಕರನ್ನಾಗಿ ಮಾಡಿದ್ದಾನೆ. ಹಾಗಾದ್ರೆ ಆತನ ವ್ಯಕ್ತಿತ್ವ ನಮ್ಮ ಜೀವಿತದಲ್ಲಿ ಇದೆಯಾ? ನಾವು ಆ ಗಮನಾರ್ಹವಾದಂಥ ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ತಾ ಇದ್ದೇವ ಎಂಬುದನ್ನ ನಮ್ಮನ್ನು ನಾವು ಅವಲೋಕಿಸಿಕೊಂಡವರಾಗಿ ಮುಂದೆ ಹೋಗುವ ಕರ್ತನು ಒಂದು ವೇಳೆ ಮುಂದೆ ಕಾಲಾವಕಾಶವನ್ನ ಅವಕಾಶಗಳನ್ನ ಕೊಡುದಾದ್ರೆ ಮುಂದೆ ಉಳಿದಂತಹ ಅಂಶಗಳನ್ನ ಮಾತನಾಡಲಿಕ್ಕೆ ದೇವ್ರು ತಾನೆ ಸಹಾಯ